ಶ್ರೀ ಪ್ರಾಧಿಪತಿಯಾಗಿರ್ತಕ್ಕಂಥ ನನ್ನ ಆರಾಧ್ಯ ದೈವ ಮಾರುತೇಶ್ವರನನ್ನು ಸ್ಮರಿಸಿಕೊಂಡು, ನನ್ನ ಆರಾಧ್ಯ ಗುರು ಚಕ್ರವರ್ತಿ ಸಾರ್ವಭೌಮ ಮೃಣಾಳೇಶ್ವರ ಅಖಂಡೇಶ್ವರ ಗಂಗಾಧರ ಮಹಾಪ್ರಭುಗಳ ಸ್ವಾಮಿಗಳನ್ನು ಸ್ಮರಿಸಿಕೊಂಡು, ಇವತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಆ ಒಂದು ಮೃಣಾಳ ಮಠದ ಎಮ್ಮಯ್ಯ ಗುರುಗಳಾಗಿರ್ತಕ್ಕಂಥ ಮೇಘರಾಜ ಅಪ್ಪಂಗಳವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ, ಇವತ್ತು ಈ ನಾಟಕದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಕೆ ಆರ್ ಬಂಟಕೇರಿಯವರೇ, ಈ ನಾಟಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ದೇವರಾಜ್ ಚಿನಗುಂಡಿಯವರೇ, ಈ ನಾಟಕದ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ನೆಕ್ರಗುಂದಿ ಸಾಹೇಬರೇ, ಈ ನಾಟಕದ ಮಿಂಚಿನ ಸಂಚಲನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಕೌಡಿಮಟ್ಟಿ ಸಾಹೇಬರೇ, ಹಾಗೂ ನಮ್ಮ ಇದೀಗ ಮಾತಾಡಿರ್ತಕ್ಕಂಥ ನಮ್ಮ ಓಲೇಕರವರೇ, ಬೊಮ್ಮಣ್ಣವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರೇ, ಹಾಗೂ ನಮ್ಮ ಕಾಕನಾಗಿರ್ತಕ್ಕಂಥ ಭೀಮಪ್ಪ ಪೂಜಾರಿಯವರೇ, ಮಾಜಿ ಸೈನಿಕರೇ, ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ಹಿರೇಬೂದಿಯಾಳ ಗ್ರಾಮದ ತಂದೆ ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ ಮತ್ತು ನನ್ನ ಸಂಗೀತ ವೃಂದದವರೇ, ಇವತ್ತ ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ, ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಬೇಕಂತಂದ್ರೆ ಸಮಯದ ಅಭಾವ, ಇದು ಬಹಳ ವಿಚಾರವನ್ನು ತೆಗೆದುಕೊಂಡು ಬರೆದಿರತಕ್ಕಂಥ ಇದು ನಾಟಕ. ಯಾಕಂತಂದ್ರೆ ನಾವು ನಾಟಕ ಯಾಕೆ ಮಾಡಬೇಕು, ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳ್ಕೋಬೇಕು. ಇವತ್ತಿಂತ ಜಾತ್ರಾ ನಿಮಿತ್ತವಾಗಿ ಅನೇಕ ಇವತ್ತಿಗೆ ಬೀಗರನ್ನು ಕರೆಸಬಹುದು, ಸ್ನೇಹಿತರನ್ನು ಕರೆಸಬಹುದು, ಅಳಿಯಂದಿರನ್ನು ಕರೆಸಬಹುದು, ಆ ಒಂದು ಪ್ರೀತಿ ಸಂಬಂಧ ಉಳಿಯುವುದಕ್ಕೋಸ್ಕರವಾಗಿ ಈ ಒಂದು ಮನರಂಜನೆ ಕಾರ್ಯಕ್ರಮ ನಡೀಬೇಕು. ಇದು ಒಂದು ಭಾಗ. ಇನ್ನ ಈ ನಾಟಕ ಅಂತಂದ್ರೆ ನಮ್ಮ ಜೀವನದ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಬರ್ತಕ್ಕಂಥ ರಹಸ್ಯಗಳದಾವು ಕೆಲವೊಂದು. ಜೀವನ ಅಂದ್ರೇನು, ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಹೆಣ್ಣು ಅಂದ್ರೆ ಯಾವ ರೀತಿ ಇರಬೇಕು, ಗಂಡು ಅಂದ್ರೆ ಯಾವ ರೀತಿ ಇರಬೇಕು, ಆ ಒಂದು ನಮ್ಮ ಸಂಸಾರದಲ್ಲಿ ಬರ್ತಕ್ಕಂಥ ಘಟನೆಗಳು ಯಾವ ಅನ್ನೋದನ್ನು ನಾವು ಅರ್ಥಪೂರ್ಣವಾಗಿ ಇವತ್ತು ದಿವಸ ಈ ನಾಟಕದ ಮುಖಾಂತರವಾಗಿ ತಿಳಿದುಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗತೈತಿ ಅಂತಕ್ಕಂಥ ಮಾತನ್ನು ಈ ಸಮಾರಂಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಇಷ್ಟೆಲ್ಲ ನಾನು ಬರೆದಿರ್ತಕ್ಕಂಥ ನಾಟಕ ಏಕಾಂಕಗಳನ್ನು ಹಿಡಿದ 40 ನಾಟಕ, ದೊಡ್ಡ ನಾಟಕದಲ್ಲಿ 33 ನಾಟಕ. ಈ ಒಂದು 33 ನಾಟಕಕ್ಕೆ ಕೃಪಾ ಆಶೀರ್ವಾದ ಯಾರಿಂದ ನನಗಾಗೈತಪ್ಪ ಅಂತಂದ್ರ, ನಾನು 5ನೇ ತರಗತಿ ಇದ್ದೆ ಅವಾಗ ನಮ್ಮದು ಹನುಮಂತಿಯವರು ಪೂಜಾರಿಕೆ ಇತ್ತು. ನಾನು ಪೂಜೆ ಮಾಡೋ ಸಂದರ್ಭದೊಳಗ ನಮ್ಮ ಮುರ್ನಾಳ ಅಖಂಡಪ್ಪ ಮುತ್ತೆಯವರು ಭಿಕ್ಷಕ್ ಬಂದಿದ್ರು. ಅವಾಗ ನಮ್ಮ ಅಜ್ಜವರು ಹೇಳಿದ್ರು, ಗುರುಗಳದರಪ್ಪ ನೀನು ಅಜ್ಜನ ಪೂಜೆ ಮಾಡಿ ಆ ಧೂಪಾರ್ತಿ ತಂದು ಅಜ್ಜನ ಮುಂದೆ ಇಡಬೇಕು ಅಂತಂದ್ರು ಅವರು. ಆಗ ನಾನು ಪೂಜೆ ಮಾಡಿ ಆ ಧೂಪಾರ್ತಿ ತಂದು ಅವರ ಮುಂದೆ ಇಟ್ಟು ನಮಸ್ಕಾರ ಮಾಡಿದೆ. ಅವರ ಅಪ್ಪ ಅವರೊಂದು ಮಾತನ್ನು ಹೇಳಿದ್ ನನಗೆ ಇನ್ನೂ ನೆನಪೈತಿ, ಸದಾ ಎನ್ನ ಹೃದಯದೊಳಗೆ ವಾಸವಾಗುವ ಶ್ರೀಹರಿ ಅಂದು. ಅದಕ್ಕೆ ಆ ಧೂಪಾರ್ತಿ ಮೇಲೆ ಕೈ ಇಟ್ಟು ನಮ್ಮ ಅಜ್ಜಗೊಂದು ಮಾತು ಹೇಳಿದ್ರು ಅವರು, ಏ ಪೂಜಾರ ಮುತ್ಯ, ನಿನ್ನ ಮಗ ಕರ್ನಾಟಕದ ಕಬೀರ್ ಆಗತನ, ನನಗೆ ಏನು ಕಾಳಕ್ಕಿ ಕೊಡ್ತೀವಿ ಅಂತಂದ್ರು. ಆ ಒಂದು ಗುರುವಿನ ಸತ್ಯಾಂಶ, ಆ ಹಿಂದೆ ಗುರು ಇರಬೇಕಿರ್ತಕ್ಕಂಥ ಮಾತು ಇವತ್ತು ಸತ್ಯ ಆಗಿವತ್ತು. ನಾನು ಕಲಿತದ್ದು ಕೇವಲ ಬರೀ SSLC ಮ್ಯಾಟ್ರಿಕ್, ಯಾವ ಶಬ್ದಗಳ ಜೋಡಣೆ ಆಗ್ತೈತೋ, ಯಾವ ರಂಗದಲ್ಲಿ ಯಾವ ಇತಿಹಾಸ ಸೃಷ್ಟಿ ಆಗ್ತೈತೋ, ಈ ನಾಟಕ ಬರೆದಿರುವುದು ಕೇವಲ 25 ದಿನಗಳ ಮಾತ್ರ ಈ ನಾಟಕ ಬರೆದಿದ್ದು ನಾನು. ಇದು ಒಂದು ರಹಸ್ಯ. ನಾನು ನಮ್ಮ ಮಗಳ ಹತ್ರ ನಾನು ಮೈಸೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಇದು ಒಂದು ಬರೀ ಒಂದು ದೃಶ್ಯ ಕಾಣ್ತಿ. ಸಾಯಂಕಾಲ ಕೂಲಿ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥವರು ಪ್ಲಾಟ್ಫಾರ್ಮ್ ಮೇಲೆ ಕುಂತಿದ್ರು. ಅವಾಗ ಗಂಡಗ ಕುಡಿಯು ಚಟ ಇತ್ತು, ಹೆಣ್ಮಕ್ಳು ಇಲ್ಲೇ ಕುಳಿತಿದ್ದು, 5 ನಿಮಿಷ ನಾ ಹೋಗಿ ಬಿಡ್ತೀನಿ ಅಂತೇಳಿ ಆ ಹೆಣ್ಮಗಳು ಇಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಕುಂದಿರಿಸಿ ಹೋದ ಡ್ರಿಂಕ್ಸ್ ಮಾಡಕ್ ಹೋದ ಗಂಡ. ಅವನ ಹೇಳ್ತೀನಿ ಮತ್ತೊಬ್ಬ ಕೂಲಿ ಕೆಲಸ ಮಗಳಿದ್ದ ಅವ ಚುಡಾಯಿಸಿದ. ಅದನ್ನ ಕಣ್ಣಾರೆ ನೋಡಿದೆ. ಹೆಣ್ಣಿಗೆ ಶೀಲ ಸಿಂಗಾರ ಆಗಬೇಕಾದ್ರೆ ಎಂಥ ವಿಷಯ ಬಂತಪ್ಪ ಇಲ್ಲೇ ಹುಚ್ಚು ಗಂಡ.
ಈ ಗಂಡಿಗೆ ಬುದ್ಧಿ ಬಂಗಾರ ಆಗ್ಬೇಕಾದ್ರೆ ಎಂಥ ಒಂದು ಕಾಯಕ ಮಾಡಿದ್ನಲ್ಲ ಎನ್ನುವಂತ ವಿಚಾರ ತಲೆಯಾಗಿ ಬಂತು. ಆ ಒಂದು ವಿಚಾರ ಇಟ್ಕೊಂಡು ನನ್ನ ಕಣ್ಣು ಸರಿ ಆಪರೇಷನ್ ಆಗಿತ್ತು. ರೆಸ್ಟ್ಗೆಂತ 15 ದಿವಸ ಹೋದೆ, 25 ದಿವಸದಾಗಿ ನಾಟಕ ಬರೆದು ಮುಗಿಸ್ಬಿಟ್ಟೆ. ಆ ವಿಚಾರ ಒಂದು ಕಲ್ಪನಾ ಮಾಡಿಕೊಂಡು, ಯಾಕಂದ್ರೆ ಹೆಣ್ಣೆ ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು. ಹರಿಹರ ಬ್ರಹ್ಮಾದಿಗಳಿಗೂ ಜನ್ಮ ನೀಡಿತ್ತು ಹೆಣ್ಣು, ಕೊಪ್ಪಳ ಗವಿಸಿದ್ದೇಶ್ವರ ಮಹಾತ್ಮನಿಗೂ ಜನ್ಮ ನೀಡಿತ್ತು ಹೆಣ್ಣು, ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗೂ ಜನ್ಮ ನೀಡಿತ್ತು ಹೆಣ್ಣು, ನಮ್ಮ ನಿಮ್ಮೆಲ್ಲರಿಗೂ ಜನ್ಮ ನೀಡಿತ್ತು ಹೆಣ್ಣು. ಅಂತ ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು. ಆ ತೊಟ್ಟಿನ ತೂಗುವ ಕೈ ಜಗತ್ತನ್ನೇ ತೂಗುವಂಗೆ ಆಗ್ಬೇಕನ್ನೋ ವಿಚಾರ ಅವತ್ತಿನ ದಿವಸ ಬಂತು. ಯಾಕಂತಂದ್ರೆ ಹೆಣ್ಣು ಎಷ್ಟು ತ್ರಾಸಿನಿಂದ ಜೀವನ ಕಳೀತಿತ್ತು ಎನ್ನುವುದನ್ನು ವಿಚಾರಗಳನ್ನು ದೂರ ವೈತಿತ್ತು. ಇದು ಹೇಳ್ಕೊಂತ ಹೋದಪ್ಪ ಅಂತಂದ್ರೆ, ಒಂದು ಮನೆಯೊಳಗೆ ಹುಟ್ಟಿ ಮತ್ತೊಂದು ಮನೆಯೊಳಗೆ ಅದರ ಜೀವನ ಕಳಿಬೇಕಾದ್ರೆ ಅದು ಎಂಥ ಶಾಂತಾರೆ ಬಹಳ ಯೋಚನೆಗಳನ್ನು ಮಾಡಬೇಕು. ಲಗ್ನ ಸಮಯದೊಳಗೆ ಒಂದು ಹೆಣ್ಣು ಮುತ್ತೈದಿ ಆಗಬೇಕಾತಪ್ಪ ಅಂತಂದ್ರೆ, ಅರಿಶಿನ ಹಸ್ತ ಅವರ ಮೈ ತುಂಬೆಲ್ಲ ಸಾಕಷ್ಟು ಅರಿಶಿನ ಹಚ್ಚಿದ್ದಪ್ಪ ಅಂದ್ರೆ ಅದಕ್ಕೆ ನಾವೇನ್ ತಿಳ್ಕೋಬೇಕು? ಈ ಅರಿಶಿನ ಈ ಮಧುಮಕ್ಕಳಿಗೆ ಈ ಸಂಸಾರದ ಮಣ್ಣಿನ ಕೆಸರು ಇವತ್ತಿನಿಂದ ನಿಮ್ಮ ಮೈ ಗಂಟುಕೊಂತು ಅನ್ನತಕ್ಕಂಥ ಸಂಕೇತ. ಆಮೇಲೆ ಹೆಣ್ಮಕ್ಕಳಿಗೆ ಅವತ್ತಿನ ದಿವಸ ತಾಳಿ ಕಟ್ತಾರ. ಯಾಕೆ ತಾಳಿ ಕಟ್ಟಿದ್ರು? ತಾಳಿ ಕಟ್ಟಿಸ್ಕೊಂಡು ಹೆಣ್ಣು ಹೇಳ್ತಾಳ, ಯವ್ವ ಅತ್ತಿ ಉಪದ್ರ ಶಶಿ ಹೇಳ್ತಾರ, ಮಾವನ ಉಪದ್ರ ಗಂಡನ ಉಪದ್ರ. ಅವಾಗ ಹಿರಿಯರು ಏನ್ ಹೇಳ್ತಾರ? ಯವ್ವ ತಾಳ್ಬೇಕವ್ವ, ತಾಳ್ಬೇಕಂತ ನಿನ್ನ ಕುತ್ತಿಗೆ ತಾಳಿ ಕಟ್ಟ್ಯಾರ. ಇದು ತಾಳೆಯ ಸಂಕೇತ, ತಾಳ್ಬೇಕಣ್ಣು, ತಾಳೆಯ ಸಂಕೇತ ಈ ತಾಳಿ. ಏನೇ ಕಷ್ಟ ಬಂದರೂ ಸಹಿಸುವ ಶಕ್ತಿ ಈ ಹೆಣ್ಣಿಗೆ ತಾಳಿ ಅನ್ನುವ ಸಂಕೇತ ಕಟ್ಟಿರ್ತಾರೆ. ನತ್ತು ಆ ಹೆಣ್ಣು ಯಾವತ್ತು ಆ ನತ್ತಿನ ಮೇಲೆ ಚಿತ್ತವನ್ನಿಡಬೇಕು. ಕಾಲಿಗೆ ಕಾಲುಂಗ್ರ ಇದು ಒಂದು ಸಂಕೇತ. ಕಾಲಿಗೆ ಕಾಲುಂಗ್ರ ಅದು ಗಂಡನ ಬೇಡಿ. ಯಾವತ್ತು ಹೆಣ್ಣು ಗಂಡನ ಬಂಧನದೊಳಗಿರಬೇಕದು. ಯಾರ ಮನೆಗೆ ಹೋಗಬೇಕಾದ್ರೂ, ಮತ್ತೊಬ್ಬರು ಹೊಲಕೋಬೇಕಾದ್ರು, ಮತ್ತೊಬ್ಬರ ಜೊತೆ ಮಾಡಬೇಕಾದ್ರೂ ಅದಕ್ಕೆ ಗಂಡನ ಅನುಮತಿ ಬೇಕು. ಆ ಒಂದು ಬೇಡಿ ಈ ಒಂದು ಅದು ಸಂಕೇತ. ಇನ್ನು ಬಳೆಯ ಸಂಕೇತ. ಭೂಮಿಯೊಳಗೆ ನಾವು ಪೈರು ಬಿತ್ತೀವಿ, ಹಸಿರು ಶೃಂಗಾರವಾಗಿ ಭೂಮಿ ತಾಯಿ ಶೋಭಿಸ್ತಾಳಲ್ಲ, ಆ ಹೆಣ್ಣಿಗೆ ಹೊಸಣ್ಮುಖಿಯಾಗಿ ನಗುಸರವಾಗಿ ಹಸಿರು ಬಳೆ ಹೊಸಣ್ಮುಖಿಯಾಗಿ ಇರಲಿ ಅಂತಕ್ಕಂಥದ್ದನ್ನ ಆ ಬಳೆಯ ಸಂಕೇತವಾಗಿರ್ತೈತಿ. ಅದಕ್ಕೆ ಇನ್ನೊಂದು ಕುಂಕುಮ. ಇದನ್ನ ಯಾಕಿಟ್ರು? ಇದು ಡೇಂಜರ್ ಸಿಗ್ನಲ್. ಹಿಂಗ ನೋಡಿದ್ನಪ್ಪ ಅಂತಂದ್ರೆ ಅದು ಡೇಂಜರ್ ಆಗಿ ಕಾಣಬೇಕು. ಆ ಕುಂಕ ನೋಡಿದ್ರ ಇವಳು ಮುತ್ತೈದಿಯನ್ನು ಹೊತ್ತಿರ್ತಕ್ಕಂಥ ಸೌಭಾಗ್ಯವತಿ ಅಂತಕ್ಕಂಥ ಭಯ ನಮಗಿರಬೇಕು. ಇದು ಮುತ್ತೈದಿಯ ಸಂಕೇತ. ಇಂಥ ಮುತ್ತೈದೆಯೇ ಬಾಳನ್ನು ಹೊತ್ತಿರ್ತಕ್ಕಂಥ ಹೆಣ್ಣು ಮುಂದಾಕಿಗೆ ಕಷ್ಟ ಕಾಲ ಅನ್ನೋದು ಏನು ಒದಗಿತೈತಿ? ಆ ಶೀಲ ಅನ್ನು ಸಿಂಗಾರದ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಆ ಶೀಲ ಅನ್ನು ಸಿಂಗಾರ ಹೋತಪ್ಪ ಅಂತಂದ್ರ ಏನೈತಿ? ಆ ಬಾಳೆಹಣ್ಣು ಹಣ್ಣು ತಿಂದು ಒಗೆದ ಸಿಪ್ಪಿಯಾಗಿ ಬಿಡ್ತೈತೆ ಅದ್ರ ಜೀವನ. ಇದು ಗುಳೆಯದ್ಗುಂಡು ಬಸ್ ಸ್ಟ್ಯಾಂಡ್ನಲ್ಲಿ ಹೇಳಿದ ಮಾತು. ಎಲ್ಲೋ ಭಾಡ ನಾಣೇನು ತಿಂದು ಒಗದ ಬಾಳೆಹಣ್ಣು ಸಿಪ್ಪಿ ಎಲ್ಲ ತಗೊಂತೀನಿ ನಿನಗೆ ಯಕಡ ಅಲ್ಲೋ. ಅದೇ ಇವತ್ತಿನ ಸಂಕೇತ. ಇವತ್ತು ಯಾವುದೇ ಪರಿಸ್ಥಿತಿಗಾಗಿ ತನ್ನ ಶೀಲವನ್ನು ಮಾರಿಕೊಂಡಿದ್ದಪ್ಪ ಅಂದ್ರೆ ಈ ನಾಟಕ ಹುಡ್ತಿದ್ದಿಲ್ಲ. ಆ ಶೀಲವನ್ನು ಕಾಪಾಡಿಕೊಂಡಿದ್ದಕ್ಕಾಗಿ ಇವತ್ತು ಈ ನಾಟಕ ಹುಟ್ಟಿ. ಒಂದು ಉದಾಹರಣೆಗಾಗಿ ಇವತ್ತಿನ ದಿವಸ ಕಡ್ಲಿಮಟ್ಟಿ ಕಾಶಿಬಾಯಿ ಚರಿತ್ರೆ ತಾವು ಕೇಳಿರ್ಬೇಕು, ಎಲ್ಲರೂ ಕೇಳಿರಿ. ತಾನು ಏನೋ ಒಂದು ವ್ಯಾಪಾರವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಸಂದರ್ಭದೊಳಗೆ ಸಮಯ ಆಗಲಿ, ನಾಟಕ ಮುಗಿಸ್ತೀರ 5 ಗಂಟೆಗೆ ಸ್ವಲ್ಪ ವಿಚಾರದವರೆಗೆ ತನ್ನ ಉದ್ಯೋಗವನ್ನು ಮಾಡಿ ಬಂದು ಟ್ರೈನ್ ತಪ್ಪಿ ಮಳೆ ಆಯಿತು, ಗುಡುಗು ಮಂಚುಗಳೆಲ್ಲ ಹೊಡೆಯಕ್ಕೆ ಹತ್ಬಿಟ್ಟು ಕಡ್ಲಿಮಟ್ಟಿ ಸ್ಟೇಷನ್ದೊಳಗೆ ಸ್ಟೇಷನ್ ಮಾಸ್ತರ್ ಒಬ್ಬನ ಇದ್ದ ನೈಟ್ ಡ್ಯೂಟಿ ಮಾಡೋರು. ಅವಾಗ ಆ ಹೆಣ್ಮಗಳ ಸ್ಥಿತಿ ನೋಡಿ, ಅಮ್ಮ ಇಲ್ಲೆಲ್ಲ ನಿನಗೆ ರೂಮಿನ ವ್ಯವಸ್ಥೆ ಐತಿ, ಚಾಟಿಂಗ್ ಬಂದ್ಬಿಡು ಅಂತ ಕರೆದ. ಏನೋ ಅಣ್ಣ ಅಂತ ಕರಿತಿದ್ದಾನೆ, ತಂದೆ ಅಂತ ಕರಿತಿದ್ದಾನೆ ಅಂತೇಳಿ ಆ ಹೆಣ್ಮಗಳು ಹೋದ್ಲು. ಅವಾಗ ಮಾಸ್ತರ್ಗ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ ಕಾಮೋದ್ರೇಕನಾಗಿ ಹೆಣ್ಣು ಜಗದ ಕಣ್ಣು ಅನ್ನೋದು ಮರೆತ, ಹೆಣ್ಣು ಹೆತ್ತ ತಾಯಿ ಅನ್ನೋದು ಮರೆತ, ಹೆಣ್ಣು ನನ್ನ ಸಹೋದರಿ ಅನ್ನೋದು ಮರೆತ, ತನ್ನ ಕಾಮದ ಕೆಂಗೆಣ್ಣಿನಿಂದ ಪ್ರೇಮವನ್ನು ಬಯಸಲಿಕ್ಕೆ ಹೋದ. ಆಗ ಹೇಳ್ತಾಳ, ಬೇಡ ಇವತ್ತು ನೀನು ತಂದೆಯಾಗಿ ನನ್ನ ಬಂದು ಮಗಳಾಗಿ ಇವತ್ತು ಸಂರಕ್ಷಣೆ ಮಾಡಿ ನನ್ನ ಶೀಲದ ಬಗ್ಗೆ ಆಸೆ ಮಾಡ್ತೀಯಲ್ಲ, ಬೇಡ ಅಂತಂದ್ರು ಅವಾಗ ಕೇಳಲಿಲ್ಲ. ಆವಾಗ ಒಂದು ಐಡಿಯಾ ಮಾಡಿ, ಒಂದಕ್ಕೆ ಹೋಗಿ ಬರ್ತೀನಿ, ನನಗೂ ಸ್ವಲ್ಪ ಕಾಲಾವಕಾಶ ಕೊಡಂತೇಳಿ ಹೊರಗೆ ಒಂದಕ್ಕೆ ಹೋದಾಕೆ
ಕದ ಹಾಕಿಬಿಟ್ಲು. ಕದ ಹಾಕಿದ್ಲು ಆದ ರಾಜ್ಯ ಹಡದ ಕೂಸು ಮಾತ್ರ ಒಳಗಿತ್ತು. ಆಗ ಹೇಳ್ದಾಳ, ಮರ್ಯಾದೆಯಿಂದ ನೀ ಒಳಗೆ ಬರೆದಿದ್ರೆ ಈ ಕೂಸಿನ ನಾನು ಕೊಲೆ ಮಾಡ್ತೀನಿ ಅಂತ ಚಾಕು ಹಿಡ್ದ. ಆಗ ಹೇಳ್ತಾಳಾಕೆ, ಹಲೋ ಗಂಡಸ, ನಾನು ನಿಜವಾಗಿ ನನ್ನ ಹೆಂಡತಿಗೆ ಮಹಾಶಕ್ತಿ ಪ್ರತಿವ್ರತ ಅನಿಸಿಕೊಂಡಿದ್ದ ನಿಜವಾಗಿದ್ರ ಈ ಒಂದು ಮಗ ಯಾಕೋ ಇಂಥ ಹತ್ತು ಮಕ್ಕಳ ಹಡಿತೀನಿ, ಆದ್ರೆ ಈ ಶೀಲವನ್ನ ಮಾರಿಕೊಳ್ಳಲಾರೆ ಅಂತಕ್ಕಂಥ ಮಾತು ಹೇಳಿದ್ದು ಹತ್ತು ಹಡಿತೀನಿ ನಾನು. ಇವತ್ತಿಗೆ ಚೇಳು ಬಸರಾತಂದ್ರೆ ಬೆಣ್ಣಾಗಿ ಬಿರಿತೈತಿ, ಅದಕ್ಕೆ ಅದೇ ಕೊನೆಯ ಕಾಲ. ಇವತ್ತಿಗೆ ಬಾಳೆ ಗಿಡ ಬಾಳೆಹಣ್ಣು ಕಾಯಿ ಒಡಿತ್ಯಪ್ಪ ಅಂದ್ರೆ ಆ ಗಿಡಕ್ಕೆ ಅದೇ ಕೊನೆಯ ಫಲ. ಇವತ್ತಿ ಹೆಣ್ಣಿಗೆ ಶೀಲ ಅನ್ನೋದು ಹೋತಪ್ಪ ಅಂದ್ರೆ ಈ ಜೀವನದ ಕಲೆಗೆ ಇದೇ ಕೊನೆಯ ಕಾಲ ಅಂತ ಹೇಳಿದ್ರು. ಅವಾಗ ಅವ ಕೂಸು ಕಟ್ ಮಾಡಿದ್ರು ಹೆದರಲಿಲ್ಲ. ಆದ್ರೆ ಆ ಹೆಣ್ಣಿಗೆ ಶೀಲ ಸಿಂಗಾರ ಆಗಿ ಉಳಿತಿ, ಆದ್ರೆ ಬುದ್ಧಿಗೇಡಿ ಗಂಡ ಅನ್ನಲ್ಲ. ಆ ಬುದ್ಧಿಗೆ ಬಂಗಾರ ಆಗಲಿಲ್ಲ, ಅದಕ್ಕೆ ಗಂಡಿಗೆ ಬುದ್ಧಿ ಬಂಗಾರ ಆಗಿರಬೇಕು. ಹೆಣ್ಣಿಗೆ ಶೀಲ ಸಿಂಗಾರ ಅನ್ನೋದು ಇವಳು ತೋರಿಸ್ಕೊಟ್ಟು. ಇನ್ನ ಗಂಡಿಗೆ ಬುದ್ಧಿ ಬಂಗಾರ ಬರಬೇಕಾದ್ರೆ ಏನು ಯೋಚನೆ ಮಾಡಬೇಕು? ಅಲ್ಲೋ ಪತಿವೃತ್ತಿ ಆಗಿರ್ತಕ್ಕಂಥ ನಮ್ಮ ಸೌಭಾಗ್ಯವತಿ ಹೆಣ್ಣು ಗಂಜಿಯ ಕುಡಿದರು ಗಂಡನ ಮನೆಯಲ್ಲೇ ಸ ಅಂದಾಣದ ಚೌರ ಬೀಸಾರ, ಅಂದಾಣದ ಚೌರ ಬೀಸಿದರು ತವರಿನ ಹಂಗ ನನಗ್ಯಾಕ ಅಂತ ಹೇಳ್ತಾಳೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆಣ್ಣ ಕಟ್ಟುವರು ಸಭೆಯೊಳಗೆ, ಬೆಣ್ಣ ಕಟ್ಟುವರು ಸಭೆಯೊಳಗೆ, ನನ್ನನ್ನ ಹೊಣ್ಣ ಕಟ್ಟುವರು ಉಡಿಯೊಳಗೆ ಅಂತಕ್ಕಂಥ ಮಾತು ಹೇಳ್ತಾಳಕ್ಕೆ. ಇವತ್ತಿಗೆ ತವರು ಮನೆ ನನಗೆ ಹಂಗ ಬೇಕಾಗಿಲ್ಲ, ಅವರು ನನ್ನ ಕುರ್ಚಿ ಮೆಕ್ಕೊಂಡು ಚೌರ ಬೀಸಿದ್ರು, ನನಗೆ ಗಂಡನ ಮನೆಯಲ್ಲಿ ಲೇಸು ಅಂತಕ್ಕಂಥ ಮಾತನ್ನು ಬಯಸಿರ್ತಾಳ ಆ ಪತಿವ್ರತಾಸ್ತ್ರಿ. ಆದ್ರೆ ಗಂಡ ಏನು ಮಾಡ್ತಾನ, ಹೆಣ್ಣು ನಶಿನಾಗಿದ್ದು ಒಲಿಬೂದಿ ತೆಗೆದು ಕಸ ಮುಸುರಿ ಮಾಡಿ ಒಗ್ಯಾಣ ಒಗೆದು ಗಂಡನಿಗೆ ಅಡಿಗೆ ಮಾಡಿ ಅವ ಹೊಲಕ್ಕೆ ಹೊಂಟಪ್ಪ ಅಂದ್ರೆ ಬುದ್ಧಿ ಕಟ್ಟಿ ಕೈ ಹಾಕ್ಬಿಟ್ರೆ ಇನ್ನ ರೆಡಿ ಆಗಿಲ್ಲ ಹೊಲಕ್ಕಂತ ಕೇಳ್ತಾನ. ಅದರಿಂದ ಏನು ಕೆಲಸ ಮಾಡಿಲ್ಲ, ಬರೇ ಎತ್ ಕಟ್ಟಿ ಹಿಡ್ಕೊಂಡು ಹೊರಗೆ ಬರುವುದಷ್ಟೇ ಕೆಲಸ. ಆದ್ರೆ ಹೆಣ್ಣಿನ ತಾಳ್ಮೆ ಅನ್ನೋದು ಎಷ್ಟೈತಿ? ಅದಕ್ಕೆ ಆಕೆಗೆ ಶ್ರೀಮತಿ ಅಂದ್ರು. ಶ್ರೀಮತಿ ಅಂದ್ರೆ ಹಂಗ ಬರಂಗಿಲ್ಲ. ಕಾರೇಶು ಮಂತ್ರಿ ಕರುಣೇಶು ದಾಸಿ ರೂಪೇಶು ಲಕ್ಷ್ಮ ಭೋಜೇಶು ಮಾತ ಕರುಣೇಶು ದಾಸಿ ಕ್ಷಮಯಾರಿ ಧರಿತ್ರೆ ಇರತಕ್ಕಂಥ ಆರು ಗುಣಗಳ ಬಳಕೆ ಬಲ್ಲಿ. ಮಣಗುವಾಗ ಮರಡದೇ ಆಗಬೇಕು, ಉಣಿಸುವಾಗ ತಾಯಿ ಆಗಬೇಕು, ಕಷ್ಟ ಬಂದಾಗ ನಗತಗತ ಗ್ರಹ ಲಕ್ಷ್ಮಿ ಆಗಬೇಕು, ಆದ್ರೆ ನಿದ್ರೆ ಬಂದಾಗ ತಾಯಿ ಭೂಮಿ ತಾಯಿಯಾಗಿ ಮಲಗಬೇಕು. ಇಂಥ ಶಕ್ತಿಯನ್ನು ಹೆಣ್ಣು ಪಡೆದಿರ್ತೈತಿ. ಆದ್ರೆ ಆ ಹೆಣ್ಣಿನ ಕಣ್ಣಾಗ ನೀರು ತರಿಸಿದ್ರ ಆ ಮಣಿ ಎಂದೂ ಉದ್ಧಾರ ಆಗಂಗಿಲ್ಲ. ಆ ಹೆಣ್ಣು ಆ ಮನೆಯಾಗಿ ಬಾಳುವ ನಂದಾದೀಪವಾಗಬೇಕು, ಆದ್ರೆ ಆರಿಸುವ ದೀಪ ಆಗಬಾರ್ದು. ಅತ್ತೆ ಮಾವಂದ್ರಾದ್ರೂ ಕೂಡ ಅಷ್ಟ, ಅದು ನಿತ್ಯ ಉರಿಯುವ ನಂದಾದೀಪದಂತೆ ನೋಡ್ಕೋಬೇಕು, ಅದನ್ನು ಆರಿಸುವ ದೀಪ ಅಂತ ನೋಡ್ಕೋಬಾರ್ದು. ಅವ ಶರೆ ಕುಡಿದು ಓಸಿಯಾಡಿ ಇಸ್ಬೆಟ್ಟಾಡಿ ಇಷ್ಟೆಲ್ಲ ಕಣ್ಣು ಕಿಸ್ತು ಬಾಯಿ ಮಾಡ್ತಿರ್ತಾನೆ ಗಂಡು, ಮತ್ತು ಬುದ್ಧಿ ಯಾವಾಗ ಬರ್ತೈತಿ? ಶರೆ ಕುಡಿತಾನ, ಸಂಜೆ ಆರು ಗಂಟೆ ಆತಪ್ಪ ಅಂದ್ರೆ ಜ್ವಾಮಾರಿ ನೆಣ ಹುಳಕ್ಕೆ ಗೊತ್ತಾಗತ್ತ ನಮ್ಮ ಗಿರೈಕೆ ಮಕ್ಕಂತು ಅವನು ಕಡಿಬೇಕು ಅಂತಕ್ಕಂಥದ್ದು. ದೀಪ ಹಚ್ಚಿದ್ರೆ ಗೊತ್ತಾಗ ಬರ್ಬೇಕನ್ನೋದು. ಆದ್ರೆ ಹೊರಗೆ ಹೋದ ಗಂಡ ಕುಡ್ಕೊಂಡು ಬಂದಪ್ಪ ಅಂತಂದ್ರೆ ಹೆಂಡತಿ ಹೆಂಗೆ ಜೀವನ ಮಾಡಬೇಕು? ಸರಿಯಾಗಿ ಸಾಯಂಕ ಮನೆಗೆ ಬರಬೇಕನ್ನುವ ಗಂಡಿಗೆ ಕಬರಿರಂಗಿಲ್ಲ, ಆ ಹುಳಕ್ಕೆ ಕಬರೈತಿ. ರಾತ್ರಿ ಹತ್ತು ಗಂಟೆ ಆದ್ರೆ ನಾ ಇವ್ರು ಕಚ್ಚಾಕಿ ಹೋಗ್ಬೇಕು ಅಂತಕ್ಕಂಥದ್ದನ್ನ. ಮತ್ತೆ ಗಂಡಿಗೆ ಬುದ್ಧಿ ಯಾವಾಗ ಬರ್ತೈತಿ? ಬಂಗಾರ ಆಗಬೇಕು, ಹೆಂಗೆ ಬಂಗಾರ ಆಗಬೇಕು ಅದನ್ನ ಅರ್ಥ ಮಾಡ್ಕೋ. ಅದೊಂದು ಪಾಯಿಂಟ್ನಾಗ ಮುಗಿಸ್ಬಿಡ್ತೀನಿ. ಕೂಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ತಾಯಿ ಗಂಡು ಮಗನಿಗೆ, ಗಂಡು ಮಗನ ಹಡಲು ಗಂಡ ಸತ್ತ, ಮಗ ಒಬ್ಬನ ಇದ್ದ. ಆ ಮಗನಿಗೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಓದಿಸಿಬಿಟ್ಲು, ನೌಕರಿ ತಗೊಂಡ, ಎಲ್ಲೋ ನೌಕರಿ ತಗೊಂಡು ದೊಡ್ಡ ಸಾಯೇಬಾದ, ದೊಡ್ಡ ಸಾಯೇಬಾದ, ಅಲ್ಲೇ ಲಗ್ನ ಆದ. ತಾಯಿ, ನನ್ನ ಮಗ ಹೋದಾವ ಅಲ್ಲೇ ನೌಕರಿ ಮಾಡಿ ಅಲ್ಲೇ ಮನೆ ಕಟ್ಟಿಸಿದ, ಮಗನ ಜೀವ ನೆನೆಸ್ತೈತಿ, ಹೋಗ್ಬೇಕಂತ ವಿಚಾರ ಮಾಡಿದ್ನು. ಆಗ ಮಗನ ಮನೆಯವ್ರನ್ನ ಕರ್ಕೊಂಡು ಮಗನ ಹತ್ರವಾದ. ಅವ ಗ್ರೇಟ್ ತನ್ನ ಹುಟ್ಟುಹಬ್ಬದ ಫಂಕ್ಷನ್ ಮಾಡ್ತಿದ್ದ, ದೊಡ್ಡ ದೊಡ್ಡ ಸಾಯಿ ಬಂದ್ರು, ಅಲ್ಲಿ ಬರೋ ತಾಯಿಯನ್ನು ನೋಡಿದ. ಯಪ್ಪ ಮಗನ ಬಂದೆ ಅಂದ್ಲು, ಯಾರವ್ರ ಮುದುಕಿ ನೀನು ಕರಿತಲ್ಲ ಅಂತ ಕೇಳಿದ್ರು. ಅವ್ರ ನಮ್ಮ ಮನೆ ಕೂಲಿ ಕೆಲಸ ಮಾಡುವವ ಅಂತಂದ ಮಗ. ಇದು ಯಾವ ಕರ್ಮದ ಮಾತು? ಕ್ರಮೇಣ ಟೈಮ್ ಹೋತು. ಹೋದ ತಕ್ಷಣ ಏನಾತಂದ್ರೆ ಅವಾಗ ಕಣಿವ್ಯಾಣಿ ಬಂತು. ಕಣಿವ್ಯಾಣಿ ಬಂದಾಗ ಡಾಕ್ಟರ್ ಕಡೆ ಹೋದ. ಆ ಡಾಕ್ಟರ್ ಹೇಳ್ದ, ಅಪ್ಪ ಕಣ್ಣು ನಿನ್ನ ಅದಲಿ ಬದಲಿ ಅದಾವ. ಒಂದು ಕಣ್ಣು ಹುಟ್ಟ ಕಣ್ಣು ಕ್ಲಿಯರ್ ಐತಿ, ಇನ್ನೊಂದು ಕಣ್ಣು ಯಾರೋ ಹಾಕಿದ ಕಣ್ಣು ಐತಿ, ಅದಕ್ಕೆ ರೋಗ ಬಂತು ಅಂತ. ಅದಕ್ಕೆ ಆ ತಾಯಿ ರಕ್ತ ಬೇಕಾಗಿತ್ತು ಅಂತ ಮಾತು ಹೇಳಿದ. ಅವಾಗಂದ, ನಮ್ಮೂರಿಗೆ ಹೋಗ್ಬೇಕು, ನಾನು ನಮ್ಮೂರಿಗೆ ಹೋಗ್ಬೇಕು. ಆ ತಾಯಿ ಈ ಹಾಕಿದ ಕಣ್ಣು ಯಾರ್ದಂತ ಕೇಳ್ಬೇಕಂತ ಊರಿಗೆ ಬಂದ. ಬಂದು ಒಣೆನ್ನಾರನ್ನ ಕೇಳ್ದ, ಅದು ನಿನ್ನ ತಾಯಿ ಕೇಳಿದ್ರೆ ಗೊತ್ತಾಗತ್ತಪ್ಪ, ಆದ್ರೆ ನಿನ್ನ ತಾಯಿ ಸತ್ತು ಹೋಗ್ಯಾಳ ಅಂತ ಹೇಳಿಬಿಟ್ರು ಅವ್ರು ಹಿರಿಯರು. ಮನೆಗೆ ಬಂದ, ತಾಯಿ ಫೋಟೋ ನೋಡಿದ, ತಾಯಿ ಸತ್ತಾಳ ಅಂತಂದ್ರೆ ನೆನಪಾತು. ಇನ್ನು ಯಾರನ್ನ ಕೇಳಿ ಅಂತ ವಿಚಾರ ಮಾಡಿದಾಗ ಗಡಿಗಿತ್ತು. ಆ ಗಡಿಗ್ಯಾಗ ತಾಯಿ ಒಂದು ಚೀಟಿ ಬರೆದಿಟ್ಟಿದ್ಲು.
ಅದು ಪಕ್ಕನೆ ಬೆಕ್ಕ ಹಾರಿ ಹೋಗುವಾಗ ಆ ಗಡಿಗೆ ಆ ಬೆಕ್ಕಿನ ಕಾಲಿಗೆ ಬಡದ ಅವನು ಮುಂದೆ ಬಿತ್ತು ಹೊಡಿತಿ, ಚೀಟಿ ಬಿತ್ತು ಆ ಕಣ್ಣಿಗೆ. ಚೀಟಿ ಓದಿದ, ಆ ಚೀಟಿ ಒಳಗೊಂದು ವಿಷಯ ಇತ್ತು. ಅಪ್ಪ ಮಗನ, ನನಗ ಕುರುಡಿಯದ ತಾಯಿ ನಮ್ಮ ಮನಿ ಆಳ ಮನುಷ್ಯಂತ ಹೇಳಿದೆಲ್ಲಪ್ಪ, ನಾನು ಯಾಕೆ ಕುರುಡಿ ಆದ್ನೋ? ಚಿನಪಣಿ ಆಡುವಾಗ ನೀ ಸಣ್ಣ ಬಿದ್ದಾಗ ಚಿನಿ ಬಡದ ನಿನ್ನೊಂದು ಕಣ್ಣು ಹೋಗಿತ್ತು, ಆ ನಿನ್ನ ಕಣ್ಣಿಗೆ ನನ್ನ ಕಣ್ಣು ಕೊಟ್ಟು ಹಾಕಿದ್ನೋ. ಅಪ್ಪ ನನ್ನ ಮಗನ, ನಾ ಕುರುಡಿಯಲ್ಲೋ ನೀ ಕುಟ್ಟಿ ಅಂತಕ್ಕಂಥ ತಾಯಿಯ ಭಾವನೆ ಹೀಗಿತ್ತು. ಮತ್ತೆ ಇಂಥ ಗಂಡಿದ್ರೆ ಗಂಡಿಗೆ ಬುದ್ಧಿ ಬರುವುದು ಯಾವಾಗ? ಇಷ್ಟ, ಮತ್ತೇನು ವಿಚಾರಿಲ್ಲ. ಇದ್ರಾಗೂ ಅಷ್ಟೈತಿ ನಾಟಕದ ವಿಷಯದೊಳಗ, ತಾಯಿ ಗಂಡನಿಗೆ ಒಂದು ಸಂದರ್ಭದೊಳಗೆ ಗುಂಡಾಗಿರಿಯೊಳಗೆ ತನ್ನ ಪುರುಷತ್ವಕ್ಕೆ ಪೆಟ್ಟಾಗಿತ್ತು. ಆ ಪುರುಷತ್ವ ಹೋದಾಗ ಒಂದು ಸಂದರ್ಭದೊಳಗೆ ಈ ನಾಟಕದಾಗ ಹೇಳ್ತಾನವ, ನನ್ನ ಪುರುಷತ್ವಕ್ಕೆ ಧಕ್ಕೆಯಾಗೈತಿ, ನೀನು ವಯಸ್ಸಿನ ಹೆಣ್ಣದಿ, ಗೌಡ್ತಿ ಗೌಡ್ಶಾಣಿಯ ಮಗಳದಿದಿ, ಬೇರೊಬ್ಬ ಗಂಡನನ್ನು ಮಾಡಿಕೊಂಡು ನಿನ್ನ ಜೀವನ ಸುಖ ಕಳಿ, ನಿನ್ನ ವಯಸ್ಸು ಹಾಳು ಮಾಡ್ಕೋಬೇಡ ಅಂತ ಹೇಳ್ದ. ಇಲ್ಲ, ನನ್ನ ತಂದೆ ಮಾತು ಕೊಟ್ಟಣ, ನಾನು ಪತಿಗೆ ಭಕ್ತಿ ಸತಿಯಾಗಿ ಮರಿತೀನಿ, ನಾನು ನಿನ್ನ ಜೀವನ ಜೀವನ ಕಳಿತೀನಿ ಅಂತಕ್ಕಂಥ ಮಾತು ಕೊಟ್ಲು. ಏನೋ ಕೆಟ್ಟ ಗಳಿಗೆ. ಒಬ್ಬ ಕಾಮುಕನ ಕಣ್ಣಿಗೆ ಮೋಸದಿಂದ ಮಣಿಗೆ ಬಂದಾಗ ಆ ಹೆಣ್ಣಿನ ಸೀರೆಗೆಡಿಸಿದ, ಮುಂದೆ ಗರ್ಭವತಿಯಾದ್ಲು, ಸೀರೆಗೆಡಿಸಿದ ತಕ್ಷಣ ನೇಣು ಹಾಕೋಬೇಕಂತ ಹಗ್ಗ ತಗೊಂಡ್ಲು, ಉರುಳು ಹಾಕೋಬೇಕು ಅನ್ನೋಕೆ ಮೈದಿನ ಬಂದ, ಅತ್ತಿಗೆ ಕೈಯಾಗ ಹಗ್ಗ ಯಾಕೆ ಹಿಡಿದಿ ಅಂದ. ಆ ಕ್ಷಣ ಟೈಮ್ ಹೋತು, ಇಲ್ಲಪ್ಪ ಕಟ್ಟಿಗೆ ಹೊಂಟಿದ್ದ ಅಂತ ಮುಚ್ಚಿದ್ಲು. ಮುಂದೆ ಕೆಲ ಕ್ಷಣ ಹೋದ್ಗಳಿಗೆ ಗರ್ಭವತಿ ಆಗಿಬಿಟ್ಲು. ಮುಂದಾಕಿ ಸ್ಥಿತಿ ಏನಾಗುತ್ತೆ ಅನ್ನೋದು ನಾ ಹೇಳೋದಿಲ್ಲ, ನೀವು ನಟ ನೋಡಿ ತಿಳ್ಕೊರಿ ಅದ್ರ ವಿಷಯ. ಇಷ್ಟ ವಿಷಯ ಐತಿ. ಈಗ ಸಮಯ ಬಾಳಾಗಿದೆ. ನಾನು ಬರೆದಿರು ಒಟ್ಟು 40 ನಾಟಕ, ಒಂದು 7 ಏಕಾಂಕ ನಾಟಕಗಳನ್ನು ಹಿಡಿದು ಇದು 33ನೇ ಕತಿ ಐತಿ. ಮುಂದೆ ಏನಾಗುತ್ತೆ ಅನ್ನೋದು ತಾವು ತಿಳ್ಕೊಂಡು, ಏನಾದರೂ ನಾನು ಲೋಪದೋಷಗಳಿದ್ರು ಕೂಡ, ಪಾತ್ರಧಾರಿಗಳು ಕೂಡ ಲೋಪದೋಷರು ಏನಾದರೂ ಮಾತಾಡಿದ್ರು ಕೂಡ, ಇವೆಲ್ಲ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಇಷ್ಟೊತ್ತಿನ ಈ ವೇದಿಕೆ ಮೇಲೆ ಹೇಳಿರ್ತಕ್ಕಂಥವರು ನಮ್ಮ ಗ್ರಾಮದೊಳಗೆ ಯೋಬ್ಬ ನಿಮ್ಮ ವರಪುತ್ರ ಕವಿ ಹುಟ್ಟಿಯಾನಂದನ, ಅದು ನಮ್ಮ ಆಶೀರ್ವಾದ ಅಲ್ಲ, ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನದ ಆಶೀರ್ವಾದ ಇದ್ದಾಗ ನಾನು ಮೊದಲು ಏನಿದ್ದೆ ಈಗ ಏನಾದೆ ಅನ್ನೋದು ನಿಮ್ಮೆಲ್ಲ ಆಶೀರ್ವಾದ ನನಗೆ ಗೊತ್ತೈತಿ. ಅದಕ್ಕಾಗಿ ಇವತ್ತಿಗೆ ಏನಾದರೂ ತಪ್ಪು ತಡೆಗಳಿದ್ರು ಕೂಡ ಈ ಕವಿ ಕಂದ ನಮ್ಮ ಮಗನೇ ನಮ್ಮ ಊರು ಮಗನೇ ಅಂತಕ್ಕಂಥ ಅಭಿಮಾನ ಇಟ್ಕೊಂಡು ಆಶೀರ್ವಾದ ಮಾಡ್ರಿ. ಇವತ್ತು ಈ ನಾಟಕದ ಫೋಟೋಗಳನ್ನು ಕೂಡ ಇವತ್ತು ಇದನ್ನ ನಮ್ಮ ಊರವ್ರ ಫೋಟೋ ಹಾಕ್ಸಿ, ನಮ್ಮ ಗ್ರಾಮದ ಹಿರಿಯರ ಫೋಟೋ ಹಾಕ್ಸಿ, ಇವತ್ತು ಎಲ್ಲ ರೀತಿಯಿಂದ ಮಾಡಿ ಇವತ್ತು ಉದ್ಘಾಟನೆ ಆಗಲಿ, ಇದು ನಮ್ಮೂರಿಗೆ ಇದು ಹೆಸರಾಗಿ ಉಳಿಲಿ, ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ, ಇದೊಂದು ಇತಿಹಾಸ ಚಕ್ರದಲ್ಲಿ ಉಳ್ಳಿ ಅಂತಕ್ಕಂಥ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯ ಹಿಂದ್, ಜೈ ಕರ್ನಾಟಕ ಮಾತು. ಹೆಣ್ಣಿನ ಜೀವನ ಎಷ್ಟೊಂದು ಮಹತ್ವದ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಡಿ ಆರ್ ಪೂಜಾರ್ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಯನ್ನು ತಿಳಿಸುತ್ತಾ ಕಾರ್ಯಕ್ರಮ ಕೊನೆಯದಾಗಿ ವಂದನಾರ್ಪಣೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಮೇಘರಾಜ ಮಹಾಸ್ವಾಮಿಗಳವರಿಗೆ ನಮ್ಮ ಗ್ರಾಮದ ವತಿಯಿಂದ, ನಮ್ಮ ಸಂಘದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಪ್ರೀತಿಪೂರ್ವಕವಾದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಅಮರಿಬರಣ್ಣದೆ ಎಲ್ಲ ಗಣ್ಯಮಾನ್ಯರಿಗೂ ನಮ್ಮ ಗ್ರಾಮದ ವತಿಯಿಂದ ಪೂರ್ವಕ ಅಭಿನಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾಟಕವನ್ನು ಪ್ರಾರಂಭಿಸಲಾಗುವುದು.